ತೋಟದಲ್ಲಿ ಬಾಳೆಕಾಯಿ ಬೆಳೆದದಿತ್ತು, ಹಾಗೆ ಇದನ್ನು ಕಡಿದುಕೊಂಡು ಬಂದೆ ನೋಡಿ. ಇದೆಂತಾಗಿದೆ ಅಂತ ಹೇಳಿದರೆ ಕುಂಡೆ ಚೆಲ್ಲ ಬಂದು ಇದನ್ನು ತಿಂದು ನೋಡಿ, ಹೀಗೆ ಮಡಿ ಹಾಕಿದೆ, ಅರ್ಧ ಪಾಡ ಹೋಗಿ ಆಗಿದೆ. ಇನ್ನು ಈಗ ಸ್ವಲ್ಪ ಉಂಟು, ಹಾಗೆ ಇದನ್ನು ಕಡಿದುಕೊಂಡು ಬಂದೆ. ಇದನ್ನು ಉಪಯೋಗಿಸಿಕೊಂಡು ಒಂದು ಮೊಸರು ಬಜ್ಜಿ ಮಾಡುವ ಅಂತೇಳಿ. ಹಾಗೆ ಇನ್ನೊಂದು ಕೈಯಲ್ಲಿ ಒಂದು ಚಿಕ್ಕ ಒಂದು ಪಾಡ ಕೊನೆ ಉಂಟು. ಇದೆಂತಂತ ಹೇಳಿದರೆ ಮೈಸೂರಿನ ಕೊನೆಯ ಮೇಲಿನ ಒಂದು ಪೋರ್ಷನ್, ಸಣ್ಣ ಸಣ್ಣ ಕಾಯಿಗಳು. ಇದನ್ನು ಹಣ್ಣು ಮಾಡಿ ತಿನ್ನಲಿಕ್ಕೆಲ್ಲ ಸಾಧ್ಯವಿಲ್ಲ, ಹಾಗೆ ಪಲ್ಯ ಎಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಎರಡು ಕೂಡ ತಗೊಂಡು ಬಂದಿದ್ದೇನೆ. ಬಾಳೆಕಾಯಿಯನ್ನು ಉಪಯೋಗಿಸಿಕೊಂಡು ಒಂದು ಮೊಸರು ಬಜ್ಜಿ ಮಾಡುವ ಅಂತ ಹೇಳಿಕೊಂಡು, ಮೊಸರು ಬಜ್ಜಿ ಅಂತೇಳಿ ಸಾಮಾನ್ಯವಾಗಿ ನಾವು ಬಟಾಟೆ ಮತ್ತು ಇದನ್ನೆಲ್ಲ ಉಪಯೋಗಿಸಿಕೊಂಡು ಮಾಡುವಂಥ ಕ್ರಮ ಉಂಟು. ಹಾಗೆ ಬಾಳೆಕಾಯಿಯನ್ನು ಉಪಯೋಗಿಸಿಕೊಂಡು ಮಾಡುವ ಅಂತೇಳಿ ಹೇಗೆ ಮಾಡುವಲ್ಲ ಬನ್ನಿ. ಬಾಳೆಕಾಯಿಯ ಮೊಸರು ಬಜ್ಜಿ ಮಾಡಲಿಕ್ಕೆ ಬಾಳೆಕಾಯಿಯನ್ನು ತುಂಡು ಮಾಡಿ ಹಾಕಿದರೆ ಆದಿತ್ತು. ಇನ್ನು ಹೊರಗಿನದ್ದೆಲ್ಲ ತೊಳೆದು ಎರಡು ತುಂಡು ಮಾಡಿ ಬೇಯಿಸುವ ಪಾತ್ರೆಗೆ ಹಾಕಿಕೊಳ್ಳುವ. ಇದು ಸ್ವಲ್ಪ ಮೇಲಿನ ಮೇಣೆಲ್ಲ ಹೋಗಲಿ ಅಂತೇಳಿ ಅಷ್ಟೆ. ತೊಟ್ಟು ಕೊಡಿ, ಹೀಗೆ ಸಾಕು. ಸ್ವಲ್ಪ ಕುಂಡೆ ಚಾಗ ಹಚ್ಚಿದ ಜಾಗ ಬಿದ್ದ ಜಾಗ ಎಲ್ಲ ಇದ್ದರೆ ಹೀಗೆ ತೆಗೆದು ಹಾಕಿದರೆ ಸಾಕು. ಹೌಂಡ ಬಾಳೆಕಾಯಿ ಅಂತ ಹೇಳಿದರೆ ಒಳ್ಳೆ ಬೇಗ ಬೇಯುವಂಥದ್ದು, ಹಾಗೆ ಮೆತ್ತಗೆ ಬೇಯುವಂಥ ಒಂದು ಬ್ರೀಡ್. ನಾವು ಸಾಂಬಾರು ಇತ್ಯಾದಿಯೆಲ್ಲ ಮಾಡ್ತೇವಲ್ಲ ಅದೇ ಬಾಳೆಕಾಯಿ. ಹಾಗೆ ಮತ್ತು ಕದಳಿ ಇತ್ಯಾದಿ ಬೇರೆ ಬಾಳೆಕಾಯಿ ತಗೊಂಡ್ರೆ ಬೇಗ ಬೇಯುವುದಿಲ್ಲ, ಮತ್ತು ಮೆತ್ತಗೆ ಕೂಡ ಆಗೋದಿಲ್ಲ. ಹಾಗಾಗಿ ಬಾಳೆಕಾಯಿಯ ಮೊಸರು ಗೊಜ್ಜಿಗೆ ಸ್ವಲ್ಪ ಮೆತ್ತಗೆ ಬೇಯುವಂಥ ಬಾಳೆಕಾಯಿ ಆದರೆ ಒಳ್ಳೆಯದು. ಹೀಗೆ ಮುಳುಗಿ ನಿಂತು ಬೇಯಬೇಕು, ಅಷ್ಟು ನೀರು ತಗೊಂಡಿದ್ದೇನೆ. ಇದನ್ನೆ ಹೀಗೆ ಬೇಯಿಸಿದ್ರೆ ಆಯಿತು, ಉಪ್ಪೆಲ್ಲ ಅಂತ ಹಾಕಲಿಲ್ಲ, ಮೆತ್ತಗೆ ಬೆಂದ್ರೆ ಆಯ್ತು ಅಷ್ಟೇ. ಬಾಳೆಕಾಯಿ ಬೆಂದು ಒಳ್ಳೆ ಬೆಣ್ಣೆಯಾಗಿ ಆಗಬೇಕು, ಹಾಗಾದರೆ ಮೊಸರು ಬಜ್ಜಿ ಫಸ್ಟ್ ಆಗ್ತದೆ. ಮೊಸರು ಬಜ್ಜಿಗೆ ಸೇರಿಸಲಿಕ್ಕೆ ನೀರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಈಗ ಬಾಳೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹೇಗೆ ಬೆಂದಿದೆ ಅಂತ ಹೇಳಿದ್ರು ಉಂಟಲ್ಲ, ಒಂದು ಚಮಚವನ್ನು ಹೀಗೆ ಇದಕ್ಕೆ ಕುತ್ತಿದ್ರೆ ಉಸ್ಕ ಅಂತೇಳಿ ಒಳಗೆ ಹೋಗುವಷ್ಟು ಬೆಂದಿದೆ, ಅಂದರೆ ಬೆಣ್ಣೆ ಹಾಗೆ ಅಂತೇಳಿ. ಇನ್ನೀಗ ನಾವೆಂತ ಮಾಡುವ ಅಂತ ಹೇಳಿದರೆ ಇದರ ಸಿಪ್ಪೆಲ್ಲ ತೆಗೆಯುವ. ಸಿಪ್ಪೆಲ್ಲ ಸೀದಾ ಬರ್ತದೆ ನೋಡಿ ಸುಲಭವಾಗಿ. ಕೈ ಬಿಸಿ ಆಗುವುದಾದರೆ ಸ್ವಲ್ಪ ತಣ್ಣೀರಿನಲ್ಲಿ ಮುಳುಗಿಸಿ ಹೀಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ, ಇಲ್ಲಾದರೆ ಕೈಗೆ ಒಳ್ಳೆ ಬಿಸಿ ಆಗ್ತದೆ. ಇನ್ನೀಗ ಬಾಳೆಕಾಯಿಯನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಒಂದು ಗ್ಲಾಸಿನಲ್ಲಿ ಮಾಡಿಕೊಳ್ತಾ ಇದ್ದೇನೆ ನೋಡಿ, ಎಷ್ಟು ಸ್ಮೂತಾಗಿ ಬೆಂದಿದೆ ನೋಡಿ ಅದು. ಬಟಾಟೆಯಲ್ಲಿ ಸಾಧಾರಣ ಎಲ್ಲರೂ ಕೂಡ ಮೊಸರು ಬಜ್ಜಿಯನ್ನು ಮಾಡ್ತಾರೆ, ಹಾಗೆ ಬಾಳೆಕಾಯಲ್ಲಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಅಂದರೆ ಪೇಟೆಯಲ್ಲಿ ಎಲ್ಲರಿಗೂ ಕೂಡ ಹೌಂಡ ಅಥವಾ ಬಂಗ ಬಾಳೆಕಾಯಿ ಅಥವಾ ಸಾಂಬಾರು ಬಾಳೆಕಾಯಿ ಅಂತೇಳಿ ಎಲ್ಲ ಕಡೆ ಕೂಡ ಸಿಗ್ತದೆ, ಹೆಚ್ಚಿನ ಕಡೆ ಸಿಗುವುದಾದ್ರೆ ಒಮ್ಮೆ ಇದನ್ನೊಂದು ಮಾಡಿ ನೋಡಿ ಅಂತ ಹೇಳುವಂಥದ್ದು. ಸುಲಭ ಮಾಡಲಿಕ್ಕೆ ಸಹ, ಒಂದು ಎರಡು ಬಾಳೆಕಾಯಿ ಇದ್ದರೆ ನಾಲ್ಕು ಜನರಿಗಿರುವ ಮೊಸರು ಬಜ್ಜಿ ಮಾಡ್ಬೋದು. ಇದೀಗ ಬಾಳೆಕಾಯಿಯನ್ನು ಹುಡಿ ಮಾಡಿದ್ದೇವಲ್ಲ, ಇನ್ನೀಗ ಇದಕ್ಕೆ ಒಂದು ಒಗ್ಗರಣೆ ನೀರುಳ್ಳಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಮಾಡಿದ್ರುಂಟಲ್ಲ, ಹಳೆ ಕಾಲದವರು ಒಂದು ಹೊತ್ತಿನ ತಿಂಡಿ ಇದು ಬಾಳೆಕಾಯಿ ಒಗ್ಗರಣೆ ಅಂತೇಳಿ. ನಮ್ಮ ತಾಯಿ ಎಲ್ಲ ಹೇಳ್ತಾ ಇದ್ರು ಮೊದಲೆಲ್ಲ ನಾವು ಹೀಗೆ ಬಾಳೆಕಾಯಿ ಒಗ್ಗರಣೆ ಮಾಡಿ ತಿನ್ನೋದುಂಟು ಅಂತೇಳಿ. ಹಾಗೆ ನಾವು ಬಾಜಿಯ ಗಸಿಯ ರೀತಿಯಲ್ಲೆಲ್ಲ ಮಾಡಬೇಕು ಅಂತೇಳಿದ್ರೆ ಸ್ವಲ್ಪ ನೀರು ಮಾಡಿದರೆ ಆಯಿತು, ಅದಕ್ಕೆ ಬೇಕಾದ ಐಟಮ್ ಎಲ್ಲ ಹಾಕಿ ಅದಕ್ಕೆ ಸಾಕ್ತದೆ. ಒಂದು ವೇಳೆ ಒಗ್ಗರಣೆ ಹಾಕಿ ಉಂಡೆ ಮಾಡಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡುವುದಾದರೆ ಬೋಂಡ ಸಾಯ್ತು. ಹಾಗೆ ಎಲ್ಲದಕ್ಕೂ ಕೂಡ ಆಗ್ತದೆ. ಇದೀಗ ಮೊಸರು ಮೊಸರಿನ ಗೊಜ್ಜಿ, ರುಚಿಗೆ ಉಪ್ಪು, ಕೊಚ್ಚಿದ ಹಸಿಮೆಣಸು, ನೀರುಳ್ಳಿ, ಮೊಸರು. ಮೊಸರು ಎಷ್ಟು ಬೇಕು ಅದನ್ನು ನೋಡಿಕೊಂಡು ಸೇರಿಸಿದರೆ ಸಾಕು. ಮೊಸರು ಅಥವಾ ಮಜ್ಜಿಗೆ ಮತ್ತು ಉಪ್ಪು ಹೇಗುಂಟು ಹದ ಉಂಟು ಅಂತೇಳಿ ನೋಡಿಕೊಂಡು ಸೇರಿಸಿಕೊಂಡು ಸರಿಯಾಗಿ ಬೆರೆಸಿಕೊಂಡ್ರೆ ಆಯಿತು. ಕೊನೆಯಲ್ಲಿ ಕೊಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು, ಬೇಕಾದ್ರೆ ಒಂದು ಒಗ್ಗರಣೆ ಅಂತ ಹಾಕಿಕೊಳ್ಬೋದು. ಇದನ್ನು ಹಾಕಿ ಸರಿ ಬೆರೆಸಿದರೆ, ಇಂಗು ಹಾಕಿದ ಒಗ್ಗರಣೆ ಹಾಕಿದ್ರುಂಟಲ್ಲ ಫಸ್ಟ್ ಆಗ್ತದೆ. ಹುಡಿ ಹಿಂಗೆ ಇದ್ದರೆ ಹುಡಿ ಹಿಂಗೆ ಹಾಕುವ, ನಮ್ಮಲ್ಲಿ ಹುಡಿ ಹಿಂಗೆ ಇರಲಿಲ್ಲ. ಊಟಕ್ಕೆ ಆಗುವಾಗ ಈ ರೀತಿಯಾಗಿರುವಂಥ ಒಂದು ಮೊಸರು ಗೊಜ್ಜಿ ರಪ್ಪ ಮಾಡ್ಬೋದು ಅಂತೇಳಿ. ಇಂಗಿನಲ್ಲಿ ಹಾಕಿದ ಒಗ್ಗರಣೆ ಅಂತೂ ಭಾರಿ ಫಸ್ಟ್ ಆಗ್ತದೆ. ಹಾಗೆ ಬೇಗ ಮಾಡಿ ಮಾಡಿ ಇಡುದು ಅಂತೇಳಿ ಆದರೆ ಫ್ರಿಜ್ಜಿನಲ್ಲಿ ಇಟ್ಟುಕೊಂಡು ಅಷ್ಟು ಒಳ್ಳೇದು, ಯಾಕೆಂತ ಹೇಳಿದರೆ ಬಾಳೆಕಾಯಿಯನ್ನು ನಾವು ಪ್ರೆಷರ್ನಲ್ಲಿ ಹುಡಿ ಮಾಡಿರ್ತೇವೆ, ಹಾಳಾಗುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳೋದಕ್ಕೋಸ್ಕರ. ಮತ್ತು ಒಂದು ಹೊತ್ತಿಗೆ ಬೇಕಾಗುವಷ್ಟೇ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ, ಊಟ ಕೂಡ ಗಮ್ಮತ್ತಾಗ್ತದೆ. ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.